ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ನೀಡೋದಕ್ಕೂ ಸಹಿತ ಸಾಧ್ಯವಾಗದ ಸ್ಥಿತಿ ಇದೆ. ಸರ್ಕಾರಿ ನೌಕರರ ಸಂಬಳಕ್ಕೂ ಸಹಿತ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವಂತ ಅಭಿಪ್ರಾಯನ ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ. ಅವರು ಸ್ವಲ್ಪ ಒಲವಿದೆ ಮಾಡಬೇಕು ಅನ್ನೋದಿದೆ, ಯಾಕಂದ್ರೆ ನಮಗೆ ದುಡ್ಡು ಬೇಕಲ್ಲ ಸ್ಯಾಲರಿಗಳಿಗೆ, ಅದಕ್ಕೆ ಇದಕ್ಕೆ ಖಜಾನೆ ಖಾಲಿಯಾಗಿದೆ ಅಲ್ವಾ. ಸೊ ಅದನ್ನು ಮೋಸ್ಟ್ಲಿ ರಿಲ್ಯಾಕ್ಸ್ ಮಾಡಬಹುದು ಅಂದ್ಕೊಂಡಿದ್ದೀನಿ. ಅವರು ಸ್ವಲ್ಪ ಒಲವಿದೆ ಮಾಡಬೇಕು ಅನ್ನೋದಿದೆ, ಯಾಕಂದ್ರೆ ನಮಗೆ ದುಡ್ಡು ಬೇಕಲ್ಲ ಸ್ಯಾಲರಿಗಳಿಗೆ, ಅದಕ್ಕೆ ಇದಕ್ಕೆ ಖಜಾನೆ ಖಾಲಿಯಾಗಿದೆ ಅಲ್ವಾ. ಸೊ ಅದನ್ನು ಮೋಸ್ಟ್ಲಿ ರಿಲ್ಯಾಕ್ಸ್ ಮಾಡಬಹುದು ಅಂದ್ಕೊಂಡಿದ್ದೀನಿ. ಇವು ಅಬಕಾರಿ ಸಚಿವರ ಮಾತುಗಳು. ಅಬಕಾರಿ ಸಚಿವರ ಪ್ರಕಾರ ಈಗ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅನ್ನುವಂತಹದ್ದು ಅವರ ಅಭಿಪ್ರಾಯ ಆಗಿದೆ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಚ್ ಕೆ ಪಾಟೀಲ್ ಅವರೇ ನಮಸ್ಕಾರ. 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 ನಮಸ್ಕಾರ ಸರ್. ಈಗ ಒಂದು ಭಾಳ ಹೊಸ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದುವರೆಗೂ ಒಬ್ಬ ಸಚಿವರಾಗಿ ಇವರು ಅಬಕಾರಿ ಸಚಿವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏನು ಅಂತಂದರೆ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಸರ್ಕಾರಿ ನೌಕರರ ಸಂಬಳ ಕೊಡೋದಕ್ಕೂ ಹಣ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಸರ್. ವಾಟ್ ಇಸ್ ಯುವರ್ ರಿಯಾಕ್ಷನ್? ಅಷ್ಟು ಕೆಟ್ಟ ಪರಿಸ್ಥಿತಿ ಇರಕೂಡುದು. ಇವರ ಈ ತಿಂಗಳ ಟ್ಯಾಕ್ಸ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ ಅವರ ವಾದ ಇರಬಹುದು. ಇಂಥ ಪರಿಸ್ಥಿತಿಯಲ್ಲಿ ಸಾಲ ಮಾಡಬೇಕು, ಸಾಲ ಮಾಡಿ ಸಂಬಳಗಳನ್ನು ಕೊಡಬೇಕಾಗುತ್ತೆ. ಸರ್, ಈಗ ಮೊದಲನೇ ಪ್ಯಾಕೇಜ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಪ್ರಕಟಿಸಿ ಆಗಿದೆ. ಈಗ ಎರಡನೇ ಪ್ಯಾಕೇಜ್ ಅನ್ನ ನಾಳೆ ಅಥವಾ ನಾಡಿದ್ದು ಪ್ರಕಟಿಸುವಂತ ಸಾಧ್ಯತೆ ಇದೆ. ಆ ಪ್ಯಾಕೇಜ್ ಅಲ್ಲಿ ಏನನ್ನ ನಿರೀಕ್ಷೆ ಮಾಡ್ತೀರಿ ನಾವು? ನಾನು ನಿರೀಕ್ಷೆ ಮಾಡೋದು ಬಡವರ ಬದುಕು ಸುಸೂತ್ರ ಸಾಕ್ಬೇಕು, ಹಾಗೆ ನಾವು ಏನು ಅವರಿಗೆ ಸವಲತ್ತುಗಳನ್ನು ತಲುಪಿಸ್ಬೇಕು ಆ ಸವಲತ್ತು ತಲುಪಿಸೋದಕ್ಕೆ ಸೂಕ್ತ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಜರುಗಿಸ್ಬೇಕು. ಅದನ್ನ ಬಿಟ್ಟು ಮತ್ತೆ ಮೆಡಿಕಲ್ ಕೇರ್ ಸಲುವಾಗಿ ಏನೇನು ಅವಶ್ಯಕತೆ ಇದೆ? ಈಗ ICMR ಹೆಸರು ಹೇಳ್ಕೋತ ಕೇಂದ್ರ ಸರ್ಕಾರ ತನ್ನ ಅತ್ಯಂತ ದಿವ್ಯ ನಿರ್ಲಕ್ಷ್ಯವನ್ನ, ಅದು ಟೆಸ್ಟ್ಗಳಿಗಾಗಿರ್ಬಹುದು, PPEಗಳಿಗಾಗಿರ್ಬಹುದು, ಔಷಧಿಗಳಿಗಾಗಿರ್ಬಹುದು, ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಎಲ್ಲದಕ್ಕೂ ICMR ತೋರಿಸ್ತಾರೆ. ಏನದು ICMR? ಬ್ರಿಟಿಷ್ ಸಂಸ್ಥೆನ ಅದು. ಇದ್ದ ಲ್ಯಾಬೊರೇಟರೀಸ್ಗೆ ಕ್ಲಿಯರೆನ್ಸ್ ಕೊಡಲ್ಲ. ನಮ್ಮ ಏನು ಮೂಲಭೂತ ಸೌಲಭ್ಯಗಳು ಅದಾವು ಅವುಗಳನ್ನ ಇಂಥ ಪರಿಸ್ಥಿತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ದೃಷ್ಟಿ ಹರಿಸೋದಿಲ್ಲ. ಏನ್ ನಮ್ಮ ದೇಶದಲ್ಲಿ ಏನಿದೆ ಅನ್ನೋದನ್ನ ಉಪಯೋಗ ಮಾಡದೆ ಹೋದ್ರೆ, ಯುದ್ಧದ ಟೈಮ್ನಲ್ಲಿ ಉಪಯೋಗ ಮಾಡದೆ ಹೋದ್ರೆ ಯಾವ ಟೈಮ್ನಲ್ಲಿ ಉಪಯೋಗ ಮಾಡ್ತೀವಿ? ಎಲ್ಲದಕ್ಕೂ ICMR ಹೆಸರು ಹೇಳ್ಕೊಂಡು ಕೂಡ್ತಾರೆ. ಏನದು ICMR? ಯಾರು ದಬಾಸ್ತಾರೆ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ವೈಜ್ಞಾನಿಕವಾಗಿರ್ತಕ್ಕಂತ ಸಂಸ್ಥೆ ದೇಶ ಇಷ್ಟು ಕಠಿಣ ಕಾಲದಲ್ಲಿದ್ದಾಗ ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ಕರೆಕ್ಟ್ ಸರ್. ಈಗ ರಾಜ್ಯ ಸರ್ಕಾರ ಈ ಪ್ಲಾಸ್ಮಾ ಥೆರಪಿಗೂ ಸಹಿತ ಅವಕಾಶವನ್ನು ಕೊಡೋದಕ್ಕೆ ಹಿಂದ್ಮುಂದೆ ನೋಡ್ತಾ ಇದೆ, ಅದಕ್ಕೆ ಸ್ಪೀಡಪ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದೆ, ಮತ್ತೆ ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ಲಾಸ್ಮಾ ಚಿಕಿತ್ಸೆ ಕೊಡೋದಕ್ಕೂ ಸಹಿತ ಅಲ್ಲಿ ವೈದ್ಯರು ಅಷ್ಟಾಗಿ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋ ಅಂತ ಮಾಹಿತಿ ಲಭ್ಯವಾಗಿದೆ ಸರ್. ICMR ಪರವಾನಗಿ ಕೊಟ್ಟಿದ್ದಾರೆ ಅಂತೇನೋ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ನಿನ್ನೆ ಹೇಳಿದ್ದನ್ನೇನೋ ಕೇಳಿಕೊಂಡೆ ನಾನು. ಹೌದು ಸರ್. ಒಂದ್ ವೇಳೆ ಕೊಟ್ಟಿದ್ರೆ ಅದನ್ನ ಅದು ಈಗಾಗ್ಲೇ ಮತ್ತೊಂದು ನಮ್ಮ ದೇಶದಲ್ಲಿ ಬೇರೆ ರಾಜ್ಯದೊಳಗೆ ಅದು ಯಶಸ್ವಿ ಆಗಿದೆ, ಇಲ್ಲೂ ಯಶಸ್ವಿ ಆಗುವ ಹಾಗೆ ಮಾಡಬೇಕು. ಇಟ್ಸ್ ಎ ಪ್ರೂವನ್ ಟೆಕ್ನಾಲಜಿ. ಆದ್ರೆ ಆ ಕೆಲಸವನ್ನು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಅಷ್ಟಾಗಿ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ, ಯಾಕಂದ್ರೆ ಅದು ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಅಥವಾ ವೈದ್ಯರಿಗೆ ಅವಕಾಶ ಸಿಕ್ಕಿಲ್ಲ. ಇದೇ ಕಾರಣ ಸರ್ ಇದಕ್ಕೆ? ಇಲ್ಲ, ಅಂತ ಅಂತ ಎಲ್ಲ ಸಣ್ಣತನ ಯಾರು ಗಮನಿಸಬಾರ್ದ್ರಿ. ಈ ಪ್ಲಾಸ್ಮಾ ಥೆರಪಿ ಯಾರೇ ಮಾಡಲಿ, ಅದನ್ನ ಮಾಡುವಂಗ್ ಮಾಡಬೇಕು, ಯಶಸ್ವಿ ಆಗುವಂಗ್ ಮಾಡಬೇಕು, ಅದು ನಮ್ಮ ಉದ್ದೇಶ ಆಗ್ಲೇಬೇಕು. ಓಕೆ ಸರ್. ಇವತ್ತು ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯಗಳ CMಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡಿದ್ದಾರೆ.
ಬಹುತೇಕ ಲಾಕ್ಡೌನ್ ಅನ್ನು ಮುಂದುವರಿಸಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಲಾಕ್ಡೌನ್ ಮುಂದುವರಿಸಬೇಕಾಗುತ್ತೆ, ಈಗ ಏನು ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ ನೋಡಿ. ನಿಮ್ ಬೆಂಗಳೂರು ಅಂತಲ್ಲೇ ಒಂದ್ ದಿವಸಕ್ಕೆ 20, 21, 25, ಮಹಾರಾಷ್ಟ್ರದೊಳಗ ಹಲವಾರು ದೊಡ್ಡ ನಗರಗಳಲ್ಲಿ ದಿವಸಕ್ಕೆ 50 ಅದೆಲ್ಲ ಬರ್ತಾ ಇದೆ. ಆದ್ರಿಂದ ಈ ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಹಾಗೂ ಅದನ್ನ ಇನ್ನೂ ಟೈಟ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಂತೂ ಈ ಲಾಕ್ಡೌನ್ ರಿಲ್ಯಾಕ್ಸ್ ಮಾಡೋದಕ್ಕೆ ಏನು ಸರ್ಕಾರ ನಿರ್ಣಯ ಮಾಡಿದೆ ಅತ್ಯಂತ ಕೆಟ್ಟ ನಿರ್ಣಯ, ಕರಾಳ ನಿರ್ಣಯ. ಈ ಲಾಕ್ಡೌನ್ ಸಡಿಲಿಕೆ ಮಾಡದೇ ಇದ್ರೆ ಸರ್ಕಾರ ಬದುಕೋದೇ ಕಷ್ಟ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಸರ್. ಏನ್ರಿ ಎಷ್ಟು ದಿವಸ ಆಯ್ತು? ಹೋದ 23 ರಿಂದ 23 ಏನ್ 23 ಒಂದ್ ತಿಂಗಳದೊಳಗೆಲ್ಲ ಕೆಟ್ಟೋಗ್ಬಿಡ್ತ? ಏನ್ ಮಾಡ್ತಾ ಇದ್ರಿ ನೀವು? ರಿಲ್ಯಾಕ್ಸೇಷನ್ ಮಾಡೋದು ಅಂದ್ರೆ ಏನ್ ಮಾಡ್ತಾ ಇದ್ರಿ? ರಿಯಲ್ ಎಸ್ಟೇಟ್ ಓನರ್ಸ್ಗೆ ಅನುಕೂಲ ಆಗುವಂತ ನಿರ್ಣಯ, ಐಟಿ ಇಂಡಸ್ಟ್ರಿ, ಯಾವ ಇಂಡಸ್ಟ್ರಿನ ನಾವು ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಅದನ್ನ ಪ್ರಾರಂಭಿಸುವಂತ ಪ್ರಯತ್ನ, ರಾಜ್ಯದ ಆಸ್ತಿಯನ್ನ ಮಾರಾಟ ಮಾಡುವಂತ ಕಾರ್ಯಕ್ರಮ, ಇವು ನಿಮಗೆ ಆರ್ಥಿಕ ಚೈತನ್ಯಕ್ಕೆ ಕಾರಣ ಆಗ್ತಾವು ಅಂತೇಳಿ ಅನಿಸ್ತದ? ಬೆಂಗಳೂರಲ್ಲಿ ಲಾಕ್ಡೌನ್ ಸಡಿಲಿಕ್ಕೆ ಬಹಳಷ್ಟು ಆಯ್ತಾ ಅಂತ ಅನಿಸುತ್ತಾ ಸರ್ ನಿಮಗೆ? ನೋಡಿ ಬಹಳಷ್ಟು ಆಯ್ತು. ಈಗಾಗ್ಲೇ ಎಲ್ರೂ ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಈ ರಿಲ್ಯಾಕ್ಸೇಷನ್ ಅನ್ನ ಇದೇ ರೀತಿ ದುರಂತಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಹಾಗಾದ್ರೆ ನೀವು ಸೂಚಿಸುವಂತ ಪರಿಹಾರ ಏನು ಸರ್ ಇದಕ್ಕೆ, ಸೊಲ್ಯೂಷನ್ ಏನು ಸರ್? ಲಾಕ್ಡೌನ್ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಜನರ ಜೀವ ಬಹಳ ಮಹತ್ವದ್ದು, ಈ ಆರ್ಥಿಕ ಹಾಗೂ ವ್ಯವಹಾರಗಳು ನಂತರ. ಪೀಪಲ್ಸ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಬಿಸ್ನೆಸ್ ಅಂಡ್ ಎಕಾನಮಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ದಿಕ್ಸೂಚಿಯಲ್ಲಿ ಮಾತನಾಡಿದ್ದಕ್ಕೆ.